ಅವ್ರ ಜೊತೆಗೆ ನಮ್ಮ ಸರ್ಕಾರಿ ನೌಕರರ ಸಂಘ ಜೊತೆಗೆ ಅಧ್ಯಕ್ಷರ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ, ಮಾತುಕತೆ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದೇನೆ, ಈ 7ನೇ ಯೋಜನೆ ಆಯೋಗ ರಚನೆ ಮಾಡಿದ್ದು ನಾವು, ಮತ್ತು 2023-24ರಲ್ಲಿ ಅದರ ಅನುಷ್ಠಾನ ಆಗ್ತದೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ಬಜೆಟಲ್ಲಿ ಹಣವನ್ನು ಕೂಡ ಇಟ್ಟಿದ್ದೇವೆ. ಮಧ್ಯಂತರ ವರದಿ ತೆಗೆದುಕೊಂಡು ಮಾಡಬೇಕನ್ನುವಂಥದ್ದು ಅವರ ಬೇಡಿಕೆ ಇದೆ, ಅದಕ್ಕೂ ಕೂಡ ನಾನು ಒಪ್ಪಿಕೊಂಡಿದ್ದೇನೆ. ನಾವು ಕೂಡಲೇ ನಮ್ಮ 7ನೇ ಆಯೋಗಕ್ಕೆ ಸೂಚನೆ ಕೊಟ್ಟು ಮಧ್ಯಂತರ ವರದಿಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಗೊತ್ತಿಲ್ಲ ನನಗೆ, ಅವ್ರು ಯಾವ ವಿಚಾರದಲ್ಲಿ ಯಾವ ಸಂದರ್ಭದಲ್ಲಿ ಅದು ಹೇಳಿದ್ದಾರೆ ಗೊತ್ತಿಲ್ಲ. ಅದು ಅವರಿನ್ನ ಇನ್ನೂ ಅಂತ ನಿವೃತ್ತಿ ಆಗೋ ವಯಸ್ಸಿಲ್ಲ, ಅವ್ರು ಭಾಳ ಭಾಳ ಇನ್ನೂ ಸರ್ವಿಸ್ ಮಾಡಬೇಕು. ಎಲ್ಲವೂ ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಥರದ ನಡೀತಾ ಇರ್ತವೆ. ಆದರೆ ನಾನು ಹೇಳ್ತೀನಿ, ಜನ ಭಾಳ ಪ್ರಬುದ್ಧರಾಗಿದ್ದಾರೆ. ಈಗ ಪ್ರತಿಯೊಂದು ಇಲೆಕ್ಷನ್ಗೂ ಇನ್ನೊಂದು ಇಲೆಕ್ಷನ್ಗೂ ಪ್ರಬುದ್ಧತೆ ಜಾಸ್ತಿ ಆಗ್ತಾ ಇದೆ ಜನರು. ಹೀಗಾಗಿ ನಾವು ಮಾತನಾಡುವಾಗ ಅದ್ರ ಹಿಂದಿರುವಂಥ ಒಂದು ಚಿಂತನೆ ಕಲ್ಪನೆ ಕೂಡ ಎಲ್ಲರಿಗೂ ಕೂಡ ಗೊತ್ತು. ಪ್ರತಿ ವರ್ಷ ನಮ್ಮದು ಪ್ರತಿ ಬಾರಿ ಬರುವಂಗೆ ಈಗಾಗಲೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ನಡ್ಡಾಜಿಯವರು ಬಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಮತ್ತು ಮನ್ಸುಖ್ ಮಾಂಡ್ಯ ಇನ್ಚಾರ್ಜ್ ಕೂಡ ಬಂದು ಹೋಗಿದ್ದಾರೆ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಆಗ್ತದೆ. ಎಲ್ಲ ಪ್ರಮುಖ ನಾಯಕರು ಕೂಡ ಬರ್ತಾರೆ. ಮತ್ತು ನಮ್ಮದು 1ನೇ ತಾರೀಕಿನಿಂದ 4 ಕರ್ತಗಳ ಪ್ರಾರಂಭ ಆಗ್ತದೆ. ಎಲ್ಲ ಮತಕ್ಷೇತ್ರಗಳಿಗೆ ಅವೆಲ್ಲ ಭೇಟಿ ಕೊಡ್ತವೆ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಕೂಡ ಆಗ್ತದೆ. ಈ ರಥಯಾತ್ರೆ ಸಂದರ್ಭದಲ್ಲಿ ಹಲವಾರು ಜನ ಕೂಡ ಭಾಗವಹಿಸ್ತಾರೆ.